ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿಫಲಗಳನ್ನ. ಮೊದಲಿಗೆ ಮೇಷರಾಶಿ. ಪ್ರತಿಯೊಂದು ಕೆಲಸದಲ್ಲಿ ವಿಳಂಬ, ಅನಗತ್ಯ ಖರ್ಚುಗಳು, ವೃಥ ತಿರುಗಾಟ, ಆದರೂ ಕೀರ್ತಿದಾಯಕವಾದಂತಹ ದಿನ. ವೃಷಭ ರಾಶಿ, ಮಾತು ಹಿಡಿತದಲ್ಲಿರಲಿ, ಅನವಶ್ಯಕ ವಾಗ್ವಿವಾದ ಉಂಟಾಗುವ ಸಾಧ್ಯತೆ ಇದೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ಉಪಾಯ ಇರುತ್ತದೆ. ಹಿತೈಷಿಗಳ ಸಲಹೆಯಂತೆ ಮುಂದುವರಿಯಿರಿ. ಮಿಥುನ ರಾಶಿ, ಕೈ ಹಾಕಿದ ಕೆಲಸಗಳು ನಿರಾತಂಕವಾಗಿ ಮುಂದುವರಿಯುತ್ತವೆ. ಉತ್ತಮವಾದ ಸಮಯ ಇರೋದ್ರಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇದೆ. ಹೊಸ ಯೋಜನೆಗಳಿಗೆ ಚಾಲನೆ ಇರುತ್ತದೆ. ಕಟಕ ರಾಶಿ, ಉನ್ನತ ಹುದ್ದೆ ದೊರೆಯುವ ಸಾಧ್ಯತೆಗಳಿವೆ. ಸಾಧನೆಗೆ ಸೂಕ್ತ ಅವಕಾಶ ಸಿಗುತ್ತದೆ. ಹಣಕಾಸಿನ ತೊಂದರೆಗಳು ಪರಿಹಾರವಾಗುತ್ತವೆ. ವ್ಯವಹಾರಗಳಲ್ಲಿ ಗೌಪ್ಯತೆ ಇರಲಿ. ಹಿತಶತ್ರುಗಳಿಂದ ತೊಂದರೆಯಾಗುವ ಸಾಧ್ಯತೆ. ಸಿಂಹರಾಶಿ, ಪೂರ್ವ ತಯಾರಿ ಇಲ್ಲದ ಕೆಲಸವನ್ನ ಸಕಾಲಕ್ಕೆ ಮುಗಿಸುತ್ತೀರಿ. ಅನಿಯಮಿತ ಬದುಕಿರುವುದು, ಮೇಲಾಧಿಕಾರಿಗಳ ಒತ್ತಡ ಬೇಸರ ತರುತ್ತದೆ. ಕಾರ್ಯಕ್ಷೇತ್ರದಲ್ಲಿ ಗೌರವ ಪ್ರಾಪ್ತಿ, ಶ್ರಮಕ್ಕೆ ತಕ್ಕ ಫಲ. ಕನ್ಯಾರಾಶಿ, ಸಹನೆ ಇಲ್ಲದ ಆತುರದ ನಡೆಯಿಂದ ಹಾನಿ ಸಂಭವ. ಎಚ್ಚರಿಕೆ ವಹಿಸಿ. ಅನಿರೀಕ್ಷಿತವಾಗಿ ಬರುವ ವಿಘ್ನೆಗಳು ತಾವಾಗಿಯೇ ಪರಿಹಾರ ಕಾಣುತ್ತವೆ. ಗಣ್ಯರ ಒಡನಾಟದಿಂದ ಮಹತ್ವದ ಕಾರ್ಯಗಳು ಸಿದ್ಧಿಸುತ್ತವೆ. ತುಲಾರಾಶಿ, ಭಾವುಕತೆಯಿಂದ ಕಾರ್ಯ ಸಾಧಿಸಲು ಪ್ರಯತ್ನ ನಡೆಸುತ್ತೀರಿ. ಪರಾವಲಂಬಿ ವ್ಯವಹಾರದಲ್ಲಿ ಹೂಡಿಕೆ ಬೇಡ. ಸಂಶಯಿತಮ ನಡೆಯಿಂದ ಮನಸ್ತಾಪ, ಸಣ್ಣ ಪುಟ್ಟ ಕೆಲಸಗಳು ವಿಳಂಬ ಆಗುವ ಸಾಧ್ಯತೆಗಳು. ವೃಶ್ಚಿಕ ರಾಶಿ, ಅನವಶ್ಯಕ ಅಲ್ದಾಟದ ಸಾಧ್ಯತೆ ಇದೆ. ಕರ್ತವ್ಯಕ್ಕೆ ಚ್ಯುತಿಯಾಗದಂತೆ ನಡೆದುಕೊಳ್ಳಲು ಪ್ರಯತ್ನ ನಡೆಸಿ. ಹಿತಶತ್ರುಗಳಿಂದ ತೊಂದರೆಯಾಗುವ ಸಾಧ್ಯತೆಗಳಿವೆ. ಆರ್ಥಿಕ ಬಲ ಕುಗ್ಗುವ ಸಾಧ್ಯತೆ ಇದೆ. ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ಇನ್ನು ಧನುರಾಶಿ, ಅನಿರೀಕ್ಷಿತ ಧನ ನಷ್ಟ ತಿರುಗಾಟ ಒದಗಿ ಬಂದು ದೇಹಾಲಾಸ್ಯ ತೋರುತ್ತದೆ. ಅರ್ಥಾರ್ಜನೆಯ ಮಾರ್ಗ ಸುಗಮವಾಗಿದ್ದು ಸಾಂಸಾರಿಕ ದೃಷ್ಟಿಯಲ್ಲೂ ಉತ್ತಮವಾಗಿರೋದ್ರಿಂದ ಚಿಂತೆಯ ಅವಶ್ಯಕತೆ ಇಲ್ಲ. ಮಕರ ರಾಶಿ, ಅತಿಯಾದ ಆತ್ಮವಿಶ್ವಾಸ, ಆಲಸ್ಯದಿಂದ ಬಹುವಿಧವಾದ ಕಷ್ಟ ನಷ್ಟಗಳು ಅನುಭವಿಸಬೇಕಾಗುತ್ತೆ. ಸಹನೆಯಿಂದ ವ್ಯವಹರಿಸಿ ಗುರುಬಲ ವೃದ್ಧಿಯಾಗುತ್ತೆ. ಮದುವೆಯ ಸಂಭ್ರಮದ ವಾತಾವರಣ ಇದೆ. ಹಿರಿಯರ ಮಾತಿನಂತೆ ನಡೆದರೆ ಉತ್ತಮ. ಕುಂಭರಾಶಿ, ಅಲ್ಪ ತ್ರಾಸದಾಯಕ ಗಡಿಬಿಡಿಯ ವಾತಾವರಣ, ಆರೋಗ್ಯದಲ್ಲಿ ಏರುಪೇರು. ಮಹತ್ವದ ಕೆಲಸಗಳು ಮುಂದೂಡೋದು ಒಳ್ಳೆಯದು. ಮಂಗಳ ಕಾರ್ಯ, ಹೆಸರು, ಕಡಲೆ ದಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿ, ಆರಂಭದಲ್ಲಿ ಹರ್ಷ, ಉತ್ಸಾಹ, ಕೊನೆಗೆ ಮನೋವ್ಯಥೆ. ಮನೆಯಲ್ಲಿ ಸಂತೋಷದ ವಾತಾವರಣ. ಗೃಹೋಪಯೋಗಿ ವಸ್ತುಗಳ ಖರೀದಿ, ಮನೆ ರಿಪೇರಿ ಮೊದಲಾದ ಕೆಲಸಗಳಾಗುತ್ತವೆ. ಶ್ರೀ ಲಕ್ಷ್ಮೀ ಸ್ತೋತ್ರ ಪಠಿಸಿಕೊಳ್ಳಿ. ಹೀಗಿವೆ ಈ ದಿನದ ರಾಶಿಫಲ. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.